ಹಲೋ ಹರಿ, ನಮಸ್ತೆ. 1/7/2022 ಈ ಒಂದು ಸಂದರ್ಭದಲ್ಲಿ ರಚನೆಯಾದಂಥ ಯೋತನ ಯಾಗ ಇವತ್ತು 7ನೇ ಯೋತನ ಯಾಗ ಒಂದು ವರದಿಯನ್ನು ನೀಡಿದ್ದು. ಆ ವರದಿಯ ಪ್ರಕಾರ ನಾವು ಯಾರ ಸ್ಯಾಲ್ರಿ ಬೇಸಿಕ್ ಎಷ್ಟಾಗುತ್ತೆ ಮತ್ತು ಒಟ್ಟು ಎಷ್ಟಾಗುತ್ತೆ ಸುಮ್ಮ ಅಂದಾಜು ಪ್ರಕಾರ ಆ ವರದಿಯ ಮುಖ್ಯಾಂಶವನ್ನು ಗಮನದಿಟ್ಟುಕೊಂಡು ನಾವು ನೋಡೋದೇ ಆದರೆ ಇವಾಗ ನೋಡೋಣ. 2006ನೇ ವೇತನದಲ್ಲಿ ಕನಿಷ್ಠ ವೇತನ ರಾಜ್ಯ ಸರ್ಕಾರ ನೌಕರಿಗೆ ಎಷ್ಟಿತ್ತು? 17,000 ರೂಪಾಯಿ ಇತ್ತು. ಅದನ್ನು ಈಗ 27,000 ರೂಪಾಯಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಮಾಡಿದ್ದಾರೆ ಮತ್ತು ನಿಮ್ಮ ಬೇಸಿಕ್ ಪ್ಲಸ್ ಈ 9 ಕ್ಯಾಲ್ಕುಲೇಷನ್ ಮಾಡಿ ಈ ರೀತಿ ಮಾಡಿದ್ರೆ ನಿಮ್ದು ಎಷ್ಟಾಗುತ್ತೆ ನೀವು ಕೂಡ ಕಂಡುಹಿಡಬಹುದಾಗಿದೆ. 2022ರ ಪ್ರಕಾರ ಕೇಂದ್ರ ಸರ್ಕಾರ ಏನು ನೀಡಿದಿಲ್ಲ, ಡಿ ಎ ನೀಡಿತಿಲ್ಲ. ಅದರ ಮಾನಕ ಪ್ರಕಾರ ಏನು ಮಾಡ್ರಿ ಅಂದ್ರೆ ಈಗ ಅವ್ರು 1 ರೂಪಾಯಿ ಕೊಟ್ರು ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತದೆ 0.722 ಪೈಸೆಯನ್ನು ಕೊಡ್ತದೆ. ಹೀಗಾಗಿ ಅದರ ಅಂದಾಜು ಪ್ರಕಾರ ಇವತ್ತು ನಮಗೇನು ಮಾಡ್ರಂದ್ರೆ ಅದು ಯೋತನೆ ಯಾಗ 31% ಡಿ ಎ ಏನು ಮಾಡ್ರು ಮರ್ಜ್ ಮಾಡಿರು. ಅದೇ ರೀತಿಯಾಗಿ ಆ ಬೇಸಿಕ್ ಮೇಲೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 27.5% ಬೇಸಿಕ್ ಮೇಲೆ ಹೆಚ್ಚಿಗೆ ಕೊಟ್ಟರು. ಹೀಗಾಗಿ ಈ 17,000 ಏನು ಬೇಸಿಕ್ ಸ್ಯಾಲ್ರಿ ತಗೋತಿರಲ್ಲ ಅವ್ರದ್ದು ಒಂದು ಅಂದಾಜನ್ನು ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದಾಗ ಈ 17,000 ಡಿ ಎ 31% ನೋಡಿದಾಗ ಅವರು 5,270 ರೂಪಾಯಿ ಡಿ ಎ ಆಯಿತು. ಅದೇ ರೀತಿಯಾಗಿ ಈ ಕೊಟ್ಟಂಥ 27.5 ಏನು ಕೊಟ್ಟರಲ್ಲ ಪರ್ಸೆಂಟೇಜ್ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 4,675 ರೂಪಾಯಿ ಆಗ್ತು. ಇವು ಮೂರನ್ನು ಕೊಡಿದಾಗ ಅವ್ನು ಬೇಸಿಕ್ ಎಷ್ಟು ಆಯ್ತು ಅಂದರೆ ಸದ್ಯಕ್ಕೆ 2,730 ರೂಪಾಯಿ ಇತ್ತು. ಹೀಗಾಗಿ 27,000 ರೂಪಾಯಿ ಅವ್ರದ್ದು 27,030 ರೂಪಾಯಿ ಇತ್ತು ಆ ಬೇಸಿಕ್ ಐತೆ ಸದ್ಯ. ಆ ಬೇಸಿಕ್ ಆದ ಬಳಿಕ 27,000 ಏನು ಬೇಸಿಕ್ ಐತಲ್ಲ ಅದನ್ನು ಈಗ ರಾಜ್ಯ ಸರ್ಕಾರ ಕನಿಷ್ಠ ವೇತನವನ್ನು ಬೇಸಿಕ್ ತೊಗೋತಾರಂತ ವರದಿಯನ್ನು ಹೇಳ್ಯದ. ಅದೇ ರೀತಿಯಾಗಿ ಇಲ್ಲಿ ವ್ಯತ್ಯಾಸ ಏನು ನೋಡ್ತೀವಿ ಅಂದರೆ ಸದ್ಯಕ್ಕೆ ನಾವು ಡಿ ಎ ತೊಗೊಳ್ತಿರೋದು 42.5% ಡಿ ಎ ತೊಗೊಳ್ತಿದ್ದೆವು. ಅವ್ರು ಮಾಡಿದ್ದು ಎಷ್ಟು ಕುಡಿಸಿದ್ದು 31 ಡಿ ಎ ಅದರೊಳಗೆ ಕುಡಿಸ್ಬೇಕಂತ ಹೇಳಿದ್ದಾರೆ. ಇನ್ನು ವ್ಯತ್ಯಾಸ ಎಷ್ಟು ಬಂತಂದ್ರೆ 11 ರೂಪಾಯಿ 50 ಪೈಸೆ ನಮಗೆ ವ್ಯತ್ಯಾಸ ಬಂತು. ಈ ವ್ಯತ್ಯಾಸವನ್ನು ಸರಿದೂಗಿಸ್ಬೇಕಂದ್ರೆ ಆ ವರದಿಯಲ್ಲಿ ಹೇಳೋ ಪ್ರಕಾರ ನೋಡಿದ್ರಂದ್ರೆ ಒಂದು ಕೇಂದ್ರ ಸರ್ಕಾರ ನೀಡಿದ ಡಿ ಎ ಪ್ರಕಾರ ನಾವು ನಮ್ಮ ರಾಜ್ಯ ಸರ್ಕಾರ ಮಾನಕದಂಡದ ಮುಖಾಂತರ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ 11.5 ಡಿ ಎ ಇದ್ದು ಅದನ್ನು 0.722 ಒಂದು ಇಂಟು ಮಾಡಿದಾಗ ಎಷ್ಟು ಸಿಗುತ್ತಂದ್ರೆ 8.330 ಇಷ್ಟು ಸಿಗ್ತದೆ. ಹಾಗಾದ್ರೆ ನಮ್ಮ ಕನಿಷ್ಠವಾಗಿ ಡಿ ಎ ಸದ್ಯಕ್ಕೆ ಎಷ್ಟು ಕೊಡ್ಬೇಕಂದ್ರೆ ಅವರು ಎಷ್ಟು ಕೊಡ್ಬೇಕಂದ್ರೆ 27,000 ಬೇಸಿಕ್ ಮೇಲೆ ಎಷ್ಟು ಕೊಡ್ಬೇಕಂದ್ರೆ ಡಿ ಎ ನಮ್ಗೆ 8% ಡಿ ಎನ್ ಕೊಡಬೇಕು. ಇದು ಯಾವ್ದ್ರ ಪ್ರಕಾರ ಅಂದ್ರೆ ಆ 7ನೇ ವೇತನ ಆಯೋಗದ ವರದಿಯ ಪ್ರಕಾರನೇ ವರದಿಯಲ್ಲಿ ಹೇಳೋದ ಪ್ರಕಾರನೇ ನಮಗೆ 8% ಡಿ ಎ ಕೊಡ್ಬೇಕು ಅವ್ರ ಹೇಳೋದ ಪ್ರಕಾರ ನೋಡಿದ್ರೆ. ಹೀಗಾಗಿ ಈ ಎಲ್ಲ ಒಂದು ಅಂದಾಜನ್ನು ಇಟ್ಕೊಂಡು ನೋಡಿದ್ರೆ ನಾವೀಗ ಹೆಚ್ ಆರ್ ಎ ನಮ್ಗೆ ಎಷ್ಟಂದ್ರೆ ಈಗ 8 ಇತ್ತು ಮೊದಲು ಈಗ 7.5 ಮಾಡಿದ್ರೆ. ಹೀಗಾಗಿ 27,000 ಏನು ಬೇಸಿಕ್ ತೊಗೊತಾನಲ್ಲ ಅವ್ನಿಗೆ ಹೆಚ್ ಆರ್ ಎ 7.5 ನಾವು ಇದು ಮಾಡಿದಾಗ ಹೆಚ್ ಆರ್ ಎಷ್ಟು ಸಿಗ್ತಂದ್ರೆ 2,025 ರೂಪಾಯಿ ಹೆಚ್ ಆರ್ ಸಿಗ್ತದೆ. ಅದೇ ರೀತಿಯಾಗಿ ಬೇಸಿಕ್ 8% ಡಿ ಎ ಕೊಟ್ರಂದ್ರೆ 2,160 ರೂಪಾಯಿ ನಮ್ಗೆ ಡಿ ಎ ಸಿಗ್ತದೆ. ಹೀಗಾಗಿ ಎಲ್ಲ ಒಂದು ಮೊತ್ತವನ್ನು ಕುಡಿಸಾಗಿ ಎಷ್ಟು ಸಿಗ್ತಂದ್ರೆ 27,000 ರೂಪಾಯಿ ಬೇಸಿಕ್, ಹೆಚ್ ಆರ್ 2,025 ರೂಪಾಯಿ, ಡಿ ಎ 2,160 ರೂಪಾಯಿ ಡಿ ಎ. ಇದನ್ನು ಕೂಡಿಸಿದಾಗ ಏನೋ ಅಷ್ಟು ಎಷ್ಟಾಗ್ತದೆ 31,185 ರೂಪಾಯಿ. ಈಗ ಕನಿಷ್ಠ ಸ್ಟಾರ್ಟಿಂಗ್ ಏನು ಸ್ಯಾಲ್ರಿ ಪಡಿತಾರಲ್ಲ ಅವರಿಷ್ಟನ್ನು ಪಡಲಿಕ್ಕೆ ಒಂದು ಈ 7ನೇ ವೇತನದ ಒಂದು ಮುಖ್ಯ ಅಂಶಗಳ ಗಮನದಲ್ಲಿ ಕೊಂಡ್ಕೊಂಡ್ರೆ ಈ ರೀತಿಯಾಗಿ ನಾವು ಪಡಿಬೇಕಾಗುತ್ತದೆ. ಅದೇ ರೀತಿಯಾಗಿ ನಿಮ್ಮ ಸದ್ಯಕ್ಕೆ ಬೇಸಿಕ್ ಯಾವ ರೀತಿ ಅದಲ್ಲ ಇದೇ ಒಂದು ಅಂದಾಜು ಪ್ರಕಾರ ಆ ಬೇಸಿಕ್ಗೆ ಅಂದಾಜು ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೋತ ಹೋದ್ರೆ ನಿಮ್ಮದು ಸದ್ಯಕ್ಕೆ ಬೇಸಿಕ್ ಎಷ್ಟಾಗುತ್ತೆ ಮತ್ತು ಡಿ ಎ ಎಷ್ಟಾಗುತ್ತೆ, ಡಿ ಎಕ್ಕೆ ಎಷ್ಟಾಗುತ್ತೆ, ಅದೇ ರೀತಿ ಹೆಚ್ ಆರ್ಗೆ ಎಷ್ಟಾಗುತ್ತೆ, ಒಟ್ಟು ಸ್ಯಾಲ್ರಿ ಎಷ್ಟಾಗುತ್ತೆ ಅಂದ್ರೆ ಈ ಒಂದು ಅಂದಾಜು ಪ್ರಕಾರ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಮದು ಕೂಡ ಒಂದು ಸ್ಯಾಲ್ರಿ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಆದರೆ ಇನ್ನು ವರದಿ ಪೂರ್ತಿಯಾಗಿ ಜಾರಿಗೆ ಬರುತ್ತಾನೆ ಏನು ಗೊತ್ತಾಗಲ್ಲ. ವರದಿಯಾಗಿ ಯಥಾವತ್ತಾಗಿ ಪ್ರತಿ ಜಾರಿಗೆ ಬತ್ತಂದ್ರೆ ಇಷ್ಟಂತರ ಆಗುವುದು ನಿಶ್ಚಿತವಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು.